ಆಯ್ತು ನೋಡೋಣ, ಗಾಳೆ ಹೋಗ್ತಿರಲಿಲ್ಲ ಮಾಡಿದ್ದೀನಿ ನೋಡೋಣ. ಈಗ ದೇವೇಗೌಡರು ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ, ನಾನು ಮನವಿ ಮಾಡಿದ್ದೇನೆ ಸರ್, ನೋಡೋಣ ಏನಾಗುತ್ತೆ. ಸೀಟ್ ತ್ಯಾಗ ಮಾಡೋದಿಲ್ಲ ವರ್ಣದಲ್ಲಿ ಅವ್ರ ಮಗ, ಅವರು ಅದಕ್ಕೋಸ್ಕರ ಕೊಡ್ತಾ ಇರೋದು. ಇನ್ನೊಂದು ಅದೇ ಸತ್ತ ಮಗನ ಪ್ರಚಾರ ಪದೇ ಪದೇ ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ನಾನು ಪದೇ ಪದೇ ಚರ್ಚೆ ಮಾಡಲಿಲ್ಲ, ನಾನು ಹೇಳಿದ್ದು ಸಿದ್ದರಾಮಯ್ಯವರಿಗೆ ಅರ್ಥ ಆಗುತ್ತೆ. ಇನ್ನೊಂದ್ಸರ ಹೇಳಬೇಕು ಅಂದ್ರೆ ಹೇಳ್ತೀನಿ, ಇವತ್ತು ಪ್ರಜೋದಿಲ್ಲೆಲ್ಲ ಕೇಳೋದಲ್ಲ, ಅವನು ಒಂದು ಎಚ್ಚರಿಕೆ ಕೊಟ್ಟು ಬಂದು ಎಸ್ ಐ ಟಿ ತನಿಖೆಗೆ ಸಹಕಾರ ಕೊಡುವಂತೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಇವರು ರಾಜ್ಯದ ಮುಖ್ಯಮಂತ್ರಿ ದೇವೇಗೌಡರೇ ಕಳಿಸಿದ್ದಾರೆ ಅಂತಕ್ಕಂಥದ್ದಲ್ಲ, ಅವರಿಗೇನು ಹೇಳಿಕೆ ಅವ್ರು ಕೇಳಿದ್ರು ಆಗಿದ್ದ ನಿಲ್ವಾಗ ಕಳಿಸಿದ್ರಲ್ಲ ಅವತ್ತು ಅಲ್ಲೆಲ್ಲ ಹೋಗಿ ಏನೇ ನಡೀತಾರ ಧಕ್ಕೆ ಅನ್ಸಲ್ಲ. ಕಾರ್ತಿಕ್ ಮಗ ಸತ್ತ ಅಂತೇಳಿ ನಾವನ್ನು ಧಕ್ಕೆ ಮಾಡಬೇಕು ಅಂತ ಕೇಳಲ್ವ, ಇದನ್ನು ರಾಜಕೀಯ ಬಳಕೆ ಮಾಡಿಕೊಳ್ಳೋದು ಬೇಡ ಅಂತ ಕೇಳಿದ್ರು. ಅವ್ರು ಮೇಪ್ ಮಾಡಿ ಹೋಗಿಲ್ಲ ಅಂತ ಆರಿಸಿ ಯಾರು ಅಲ್ಲಿ ಅವ್ರು ಕರ್ಕೊಂಡು ಹೋಗಿದ್ರಲ್ಲ, ಯಾರು ಹೋಗಿದ್ರು ಏನು ಎಲ್ಲ ಸಾಧುಗಳು ಹೋಗಿದ್ರು ಜೊತೆಗೆ, ಅವ್ರು ಹೋಗಿ ಡೆಲ್ಲಿಗೆ ಹೋಗಿದ್ರು ಸಾಧುಗಳು ಕರ್ಕೊಂಡು ಹೋಗಿದ್ರು ಜೊತೆಯಲ್ಲಿ ಯಾವ ಕಾರ್ಯಕ್ರಮಕ್ಕೆ ಹೋಗಿದ್ರು.